ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ ಇವತ್ತಿನ ವಿಡಿಯೋದ ವಿಚಾರ ಸಾಮಾನ್ಯ ಹೂಡಿಕೆದಾರರಿಂದಲೇ ಮಾರುಕಟ್ಟೆ ಏರಿಕೆ ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಮಾರುಕಟ್ಟೆ ಮೇಲೆ ಹೋಗಲಿಕ್ಕೆ ಕೆಳಗೆ ಬೀಳಲಿಕ್ಕೆ ಕಾರಣ FII ಗಳು ಮತ್ತು DII ಗಳು ಆದರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಮಾರುಕಟ್ಟೆ ಮೇಲೆ ಹೋಗಲಿಕ್ಕೆ ರೀಟೇಲ್ ಇನ್ವೆಸ್ಟರ್ಸು ಹಾಕಿದ ಹಣ ಬಹಳ ಪ್ರಾಮುಖ್ಯ ಅಂತ ತಿಳಿದು ಬಂದಿದೆ. ಉದಾಹರಣೆಗೆ ಕಳೆದ ಒಂದು ವರ್ಷದಿಂದ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಡ್ರೀಮ್ ರನ್ ನಡೀತಾ ಇದೆ, ಅಂತಂದರೆ ಕನಸಿನಲ್ಲಿ ಮೇಲೆ ಹೋದಾಗ ಹೋಗ್ತಾ ಇದೆ. ಹಿಂದಿನ ದಿನಗಳಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್, ಆದರೆ ಸದ್ಯಕ್ಕೆ ರೀಟೇಲ್ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟ್ ರ್ಯಾಲಿಗೆ ಕಾರಣ. ನೋಡಿ, ಈಗ ನಾವು ಪ್ರತಿ 1000 ಪಾಯಿಂಟು ನಿಫ್ಟಿ ಮೇಲೆ ಹೋಗಿದ್ದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೇವೆ. 10,000ದಿಂದ 11,000 ಮೇಲೆ ಹೋಗಲಿಕ್ಕೆ ನಿಫ್ಟಿಗೆ 89 ದಿನ ಬೇಕಾಯಿತು. FII ಗಳು -28,056 ಹಾಕಿದ್ರು. ಮ್ಯೂಚುವಲ್ ಫಂಡ್ಗಳು 23,124 ಕೋಟಿ ಹಾಕಿದ್ರು. 11,000ದಿಂದ 12,000 ಹೋದಾಗ 77 ದಿನ ಬೇಕಾಯಿತು. ಮತ್ತು 76,662 ಕೋಟಿ FII ಗಳು ಮತ್ತು -35,227 ಮ್ಯೂಚುವಲ್ ಫಂಡ್ಗಳ ಔಟ್ಫ್ಲೋ ಇತ್ತು. ಹಾಗೆಯೇ 14,000ದಿಂದ 15,000 ನಿಫ್ಟಿ ಮೇಲೆ ಹೋದಾಗ 25 ದಿನ ತಗೊಳ್ತು. FII ಗಳು 32,053 ಕೋಟಿಯನ್ನು ಪಂಪ್ ಮಾಡಿದವು. ಮ್ಯೂಚುವಲ್ ಫಂಡ್ಗಳು 20,036 ಕೋಟಿಯನ್ನು ಡಂಪ್ ಮಾಡಿದ್ವು. ಉಳಿದ ಸ್ಟ್ಯಾಟಿಸ್ಟಿಕ್ಸ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೆ 17,000ದಿಂದ 18,000 ನಿಫ್ಟಿ ಮೇಲೆ ಹೋಗಿದ್ದು ಕೇವಲ 30 ದಿನದಲ್ಲಿ. ಮತ್ತೆ FII ಗಳ ಇನ್ಫ್ಲೋ 7,036 ಕೋಟಿ. ಮ್ಯೂಚುವಲ್ ಫಂಡ್ಗಳ ಕಾಂಟ್ರಿಬ್ಯೂಷನ್ನು 8,798 ಕೋಟಿ. ನೀವು ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದ್ರೆ ಕಳೆದ 1,000 ಪಾಯಿಂಟ್ಗಳಲ್ಲಿ FI ಮತ್ತು DI ಗಳದ್ದು ಕಾಂಟ್ರಿಬ್ಯೂಷನ್ನು ಬಹಳ ಕಮ್ಮಿ ಇದೆ. 16,000ದಿಂದ 17,000ಕ್ಕೆ, 17,000ದಿಂದ 18,000ಕ್ಕೆ ಹೋದಾಗ. ಇದರಿಂದ ನಮಗೆ ತಿಳಿದು ಬರುವುದು ಏನು ಅಂತಂದರೆ FII ಗಳು ಮತ್ತು DI ಗಳ ಕಾಂಟ್ರಿಬ್ಯೂಷನ್ನು ದಿನ ದಿನ ಕಮ್ಮಿ ಆಗ್ತಾ ಇದೆ. ರೀಟೇಲ್ ಇನ್ವೆಸ್ಟರ್ಸು ದೊಡ್ಡ ಮೊತ್ತದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ಹೂಡುತ್ತಾ ಷೇರು ಮಾರುಕಟ್ಟೆಯನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಈಗ ನಿಮ್ಮ ಮುಂದೆ ಯಾವ ರೀತಿ ಡಿಮೆಟ್ ಅಕೌಂಟ್ಗಳು ಕಳೆದ ಕೆಲವು ವರ್ಷಗಳಲ್ಲಿ ಜಾಸ್ತಿ ಆಗಿದ್ದಾವೆ ಅವುಗಳ ಅಂಕಿಅಂಶಗಳನ್ನು ತೋರಿಸ್ತಾ ಇದ್ದೇನೆ. March 2021ರಲ್ಲಿ CDSL ಅಲ್ಲಿ 3.34 ಕ್ರೋರ್ಸ್ ಡಿಮೆಟ್ ಅಕೌಂಟ್ ಇತ್ತು. NSDL ಅಲ್ಲಿ 2.17, ಟೋಟಲ್ 5.51. April 2021ನಲ್ಲಿ 5.70 ಕ್ರೋರ್ಸ್, May 2021ನಲ್ಲಿ 5.97 ಕ್ರೋರ್ಸ್, June 2021ನಲ್ಲಿ 6.22 ಕ್ರೋರ್ಸ್ ಮತ್ತು July 2021ನಲ್ಲಿ 6.49 ಕ್ರೋರ್ಸ್, August 2021ರಲ್ಲಿ 6.74 ಕ್ರೋರ್ಸ್ ಡಿಮೆಟ್ ಅಕೌಂಟ್ಗಳು ಮತ್ತು September 2021ನಲ್ಲಿ CDSL ಅಲ್ಲಿ 4.65 ಕ್ರೋರ್ಸ್ ಡಿಮೆಟ್ ಅಕೌಂಟ್ಸ್, NSDL ಅಲ್ಲಿ 2.38 ಕ್ರೋರ್ಸ್ ಅಕೌಂಟ್, ಟೋಟಲ್ 7.03 ಕ್ರೋರ್ಸು ಡಿಮೆಟ್ ಅಕೌಂಟ್ಗಳು ಭಾರತದಲ್ಲಿ ಇದ್ದಾವೆ. ಇದು ಒಂದು ಥರದ ದೊಡ್ಡ ರೆಕಾರ್ಡು ಸದ್ಯಕ್ಕೆ. ನೀವು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಕಳೆದ 6 ತಿಂಗಳಲ್ಲಿ ರೀಟೇಲ್ ಇನ್ವೆಸ್ಟರ್ಸು 1.52 ಕ್ರೋರ್ ಹೊಸ ಡಿಮೆಟ್ ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ. ಈ ಹೊಸ ಹೂಡಿಕೆದಾರರು ತಮ್ಮ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸುತ್ತಾ ಇರುವುದರಿಂದ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಲಿಕ್ವಿಡಿಟಿ ಒದಗಿ ಬಂದಿದೆ. ಅಂಕಿ ಅಂಶಗಳ ಪ್ರಕಾರ ಹೊಸ ಹೂಡಿಕೆದಾರರು ಬಹಳ ಕಾನ್ಫಿಡೆಂಟ್ ಆಗಿರ್ತಾರೆ ಮತ್ತು ಸ್ವಲ್ಪವೂ ಭಯಪಡದೇ ಇರ್ತಾರೆ.
ಯಾಕಂತಂದ್ರೆ ಅವರಿಗೆ ಷೇರು ಮಾರುಕಟ್ಟೆಯ ಹಿಂದಿನ ದಿನಗಳ ಅನುಭವ ಇಲ್ಲ, ಹಿಂದಿನ ದಿನಗಳಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಮತ್ತೆ ಒಂದೇ ಒಂದು ಬೇರ್ ಮಾರ್ಕೆಟ್ ಅನ್ನು ಇವತ್ತಿನವರೆಗೆ ನೋಡಿಲ್ಲ. ಮತ್ತೆ ಅವರ ಊಹೆ ಏನು ಅಂತಂದ್ರೆ ಷೇರು ಮಾರುಕಟ್ಟೆ ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗಿಯೇ ಹೋಗುತ್ತದೆ ಅಂತ. ಆದ್ದರಿಂದ ಈ ಹೊಸ ಹೂಡಿಕೆದಾರರು ನಿರಂತರವಾಗಿ ತಮ್ಮ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸುತ್ತಲೇ ಬರ್ತಾನೇ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆದರೆ ಅಥವಾ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆದರೆ ಇದೇ ಥರ ಈ ಹೊಸ ಹೂಡಿಕೆದಾರರು ಹಣವನ್ನು ಹಾಕುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಹಿಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆ ಮೇಲೆ ಕೆಳಗೆ ಹೋಗ್ತಿದ್ದಿದ್ದು ಕೇವಲ FII ಮತ್ತು DII ಮಾತ್ರ. ಈಗ ಸದ್ಯಕ್ಕೆ ನಮ್ಮ ರೀಟೇಲ್ ಇನ್ವೆಸ್ಟರ್ಸು ಆ ಜಾಗವನ್ನು ಆಕ್ಯುಪೈ ಮಾಡ್ಕೊಂಡು ಹೋಗಿದ್ದಾರೆ, ಮತ್ತೆ ಷೇರು ಮಾರುಕಟ್ಟೆಗೆ ಒಳ್ಳೆಯ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಫಾರಿನ್ ಅವರ ಇನ್ಫ್ಲೂಯೆನ್ಸು ನಮ್ಮ ಷೇರು ಮಾರುಕಟ್ಟೆಯ ಮೇಲೆ ಕಮ್ಮಿ ಆಗಬಹುದು. ಇದು ಒಂದು ಒಳ್ಳೆಯ ಡೆವಲಪ್ಮೆಂಟ್. ಇವತ್ತು 7 ಗಂಟೆಗೆ Channel 1 ಟಾಟಾ ಗ್ರೂಪ್ ಕಂಪನಿಗಳು ಎಂದರೆ ಮ್ಯೂಚುವಲ್ ಫಂಡ್ಗಳಿಗೆ ಭಾರಿ ಪ್ರೀತಿ. MFs ಲವ್ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಅಂತ ವಿಡಿಯೋ ಮಾಡಿದ್ದೇವೆ. ಯಾವ್ಯಾವ ಟಾಟಾ ಕಂಪನಿಗಳು ಮ್ಯೂಚುವಲ್ ಫಂಡ್ನಲ್ಲಿವೆ ಹಿಡಿದಿಟ್ಟುಕೊಂಡಿದ್ದಾರೆ, ಅದನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಪಾಲನೆ ಮಾಡಬಹುದಂತ ಈ ವಿಡಿಯೋದಿಂದ ತಿಳಿದುಕೊಳ್ಳಬಹುದಾಗಿದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂಕಿಅಂಶ ಏನು ಅಂತಂದರೆ, ಇವತ್ತಿನ ಮಟ್ಟಿಗೆ ಮೊಬೈಲ್ನಲ್ಲಿ ಷೇರುಗಳನ್ನು ಟ್ರಾನ್ಸಾಕ್ಷನ್ ಮಾಡುವವರ ಪರ್ಸೆಂಟೇಜ್ 20.44% ಆಗಿದೆ. ಮತ್ತು ಹಿಂದಿನ ದಿನಗಳಲ್ಲಿ NSEಯಲ್ಲಿ ಮೊಬೈಲ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡುವವರ ಸಂಖ್ಯೆ ಕೇವಲ 10% ಇತ್ತು. ಹೊಸ ಹೂಡಿಕೆದಾರರು 3 ಕಾರಣಗಳಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿದ್ದಾರೆ. ಮೊದಲನೇದು ಲಾಕ್ಡೌನ್, 2ನೇದು ವರ್ಕ್ ಫ್ರಮ್ ಹೋಮ್, ಮತ್ತೆ 3ನೇದು ಷೇರು ಮಾರುಕಟ್ಟೆಯಲ್ಲಿ ಜಾಸ್ತಿ ಲಾಭ ಇದೆ ನೀವು ಮ್ಯೂಚುವಲ್ ಫಂಡ್ಗಳನ್ನು ಮತ್ತು ಬ್ಯಾಂಕಿನ FDಗಳಿಗೆ ಹೋಲಿಸಿದರೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ಲ್ಲಿದ್ದರೆ ಇದೀಗ ಸುಸಮಯ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ, ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಕೊನೆಯಲ್ಲಿ ನನ್ನದೊಂದು ಪ್ರಶ್ನೆ, ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆದರೆ ರೀಟೇಲ್ ಇನ್ವೆಸ್ಟರ್ಸು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವುದನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿದರೆ ಎಸ್ ಅಂತ ಟೈಪ್ ಮಾಡಿ, ಮಾಡಲ್ಲ ಅಂತಂದರೆ ನೋ ಅಂತ ಟೈಪ್ ಮಾಡಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಬಹಳ ಪ್ರಾಮುಖ್ಯ. ನೀವು ಟೈಪ್ ಮಾಡಿದ್ರೆ ನಮಗೆ ಈ ವಿಡಿಯೋ ಮಾಡಿದ್ದು ಸಾರ್ಥಕ ಅನಿಸುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.